ದೇಶದ ಒಳಿತಿಗಾಗಿ ಲಾಕ್ಡೌನ್ ನಿಯಮ ಜಾರಿಯಾದಾಗಿನಿಂದ ನಾವೆಲ್ಲ ಮನೆಯೊಳಗೆ ಇದ್ದು ಜೀವನವನ್ನು ಸಾಗಿಸ್ತಾ ಇದ್ದೇವೆ. ಹೊತ್ತು ಹೊತ್ತಿಗೆ ನಮಗೇನು ಬೇಕೋ ಅದನ್ನೆಲ್ಲ ತಿಂದುಂಡು ಮನೆ ಮಂದಿ ಜೊತೆಗೆಲ್ಲ ಕಾಲ ಕಳೆಯುತ್ತಿದ್ದೇವೆ. ಆದರೆ ವಾಸಿಸಲಿಕ್ಕೆ ಮನೆ ಇಲ್ಲದೆ ತುತ್ತು ಅನ್ನಕ್ಕೂ ಗತಿ ಇಲ್ಲದೆ ಇರೋರಿಗೆ ಯಾರು ಗತಿ ಅಂತ ಕೇಳಿದರೆ ಈ ಪ್ರಶ್ನೆಗೆ ಉತ್ತರವೂ ಕೂಡ ಅಷ್ಟೇ ಬೇಗ ಸಿಗ್ತಾ ಇದೆ. ಎಸ್, ಇಂಥವರಿಗಾಗಿ ಮನುಷ್ಯರೂಪಿ ದೇವರುಗಳಿಗೇನು ಕಡಿಮೆ ಇಲ್ಲ. ಹೌದು, ಗದಗ ನಗರದಲ್ಲಿ ಕೆಲ ನಿರ್ಗತಿಕರು ಆಹಾರವಿಲ್ಲದೆ ಪರದಾಡುತ್ತಾ ಇರೋ ಬಗ್ಗೆ ನಾವೆಲ್ಲ ವರದಿಯಾಗಿದ್ದನ್ನು ಕಂಡಿದ್ದೇವೆ. ಅದರೊಟ್ಟಿಗೆ ಇಂತಹ ನಿರ್ಗತಿಕರಿಗೆ ಕೆಲ ಮಾನವೀಯ ಮೌಲ್ಯವುಳ್ಳ ಜನರು ಕೂಡ ಸರಿಯಾದ ಸಮಯಕ್ಕೆ ಹೊತ್ತು ಹೊತ್ತಿಗೆ ಆಹಾರ ಪೂರೈಕೆ ಮಾಡುವ ಮೂಲಕ ಅನಾಥ ಜೀವಗಳ ಪಾಲಿಗೆ ಆಪತ್ ಬಾಂಧವರಾಗಿ ಪ್ರತ್ಯಕ್ಷ ದೇವರೆನಿಸಿಕೊಂಡಿದ್ದಾರೆ. ಹೀಗೆ ಹತ್ತು ಹಲವು ಸಂಘಟನೆಗಳಿಂದ ನಿರ್ಗತಿಕರಿಗಾಗಿ ಆಹಾರ ನೀರು ಪೂರೈಕೆಯ ಸೇವೆ ನಡೀತಾನೆ ಇದ್ದು ಇದೀಗ ಮತ್ತೆ ಅದೇ ಸಾಲಿಗೆ ಗದಗನ ಪ್ರಜಾಶಕ್ತಿ ಸಮಿತಿ ಸೇರಿಕೊಳ್ಳುತ್ತಾ ಇದೆ. ಇದರ ಜಿಲ್ಲಾಧ್ಯಕ್ಷ ದಾದಾಪೀರ್ ಕಲೆಗಾರ್ ಹಾಗೂ ಉಪಾಧ್ಯಕ್ಷ ಶರಣಪ್ಪ ಗೊಳಗೊಳಿಕೆ ಅನ್ನೋರು ನಗರದ ರಾಜೀವ್ ಗಾಂಧಿ ನಗರ ಆಶ್ರಯ ಕಾಲೋನಿ ಬುದ್ಧಿಮಾಂದ್ಯಮ ಮಕ್ಕಳ ವಸತಿ ಶಾಲೆ ಗವಾಯಿಗಳ ಮಠ ಸೇರಿದಂತೆ ಹತ್ತು ಹಲವೆಡೆ ತೆರಳಿ ನಿರ್ಗತಿಕರಿಗೆ ಆಹಾರ ನೀರು ಪೂರೈಸುವ ಕಾಯಕವನ್ನು ಮಾಡ್ತಾ ಇದ್ದಾರೆ. ಅನ್ನದಾನಗಳಿಗಿಂತ ಮುನ್ನದಾನಗಳಿಲ್ಲ ಎನ್ನುವ ಹಾಗೆ ನಿಜಕ್ಕೂ ಪ್ರಜಾಶಕ್ತಿ ಸಮಿತಿ ಈ ಸೇವೆ ನಮ್ಮೆಲ್ಲರಿಗೂ ಆದರ್ಶ ಅಂತ ಹೇಳ್ತಾ, ಕೈಯಲ್ಲಿ ಕೋಟಿ ಹಣ ಇಟ್ಕೊಂಡಿದ್ದರೂ ಕೂಡ ಹೋಟೆಲ್ ಒಂದು ತೆರೆಯದ ಸಮಯದಲ್ಲಿ ಬಿಸಿ ಬಿಸಿ ಮೃಷ್ಟಾನ್ನ ನೀಡ್ತಾ ಇರುವ ಈ ಸಮಿತಿಗೆ ಯುಟಿವಿ ಗದಗ ವಾಹಿನಿಯಿಂದ ಗ್ರೇಟ್ ಸೆಲ್ಯೂಟ್.